ನಮಸ್ತೆ. ಈಗ ನನ್ನ ಮುಂದೆ ಹಿಮೋಗ್ಲೋಬಿನಮೀಟರ್ ಕಿಟ್ಟಿದೆ. ಇದನ್ನು ರಕ್ತದಲ್ಲಿ ಹಿಮೋಗ್ಲೋಬಿನ್ ಎಷ್ಟಿದೆ ಎಂದು ತಿಳಿಯಲು ಉಪಯೋಗಿಸಲಾಗುತ್ತದೆ. ಈ ಟೆಸ್ಟನ್ನು ಮಾಡಲು ಬೇಕಾಗಿರುವ ಪರಿಕರಗಳನ್ನು ನೋಡೋಣ. ಹಿಮೋಗ್ಲೋಬಿನೋಮೀಟರ್, ಲ್ಯಾನ್ಸಿಂಗ್ ಡಿವೈಸ್, ಲ್ಯಾನ್ಸೆಟ್, ಪಿಪೆಟ್, ಕೋರ್ಡ್ ಚಿಪ್, ಕಂಟ್ರೋಲ್ ಸ್ಟ್ರಿಪ್ಸ್, ಟೆಸ್ಟ್ ಸ್ಟ್ರಿಪ್ಸ್ ಹಾಗೂ ಆಲ್ಕೋಹಾಲ್ ಸ್ವ್ಯಾಬ್. ಟೆಸ್ಟ್ ಮಾಡುವ ಮುನ್ನ ಹಿಮೋಗ್ಲೋಬಿನೋಮೀಟರ್ ಚಾಲ್ತಿಯಲ್ಲಿದೆಯಾ ಎಂದು ನೋಡಿಕೊಳ್ಳಿ. ಇದೀಗ ಕಾಣಿಸುತ್ತಿರುವುದು ಹಿಮೋಗ್ಲೋಬಿನೋಮೀಟರ್ ಡಿಸ್ಪ್ಲೇ ಸ್ಕ್ರೀನ್. ಇಲ್ಲಿ ನಿಮಗೆ ಮೂರು ಬಟನ್ ಕಾಣಿಸ್ತಾ ಇದೆ. ಮಧ್ಯದ ಬಟನ್ ಪವರ್ ಬಟನ್, ಲೆಫ್ಟ್ ಆರೋ ಲೆಫ್ಟ್ ಬಟನ್, ರೈಟ್ ಆರೋ ಬಟನ್ ಇದೆ. ಇಲ್ಲಿ ಕಾಣಿಸ್ತಿರುವ ಜಾಗ, ಇದನ್ನು ಸ್ಟ್ರಿಪ್ ಸ್ಲಾಟ್ ಎಂದು ಕರೆಯುತ್ತಾರೆ. ಇದರ ಮೂಲಕ ಸ್ಟ್ರಿಪ್ಸನ್ನು ಒಳಗಡೆ ಹಾಕುತ್ತೇವೆ. ಬಲಬದಿಯಲ್ಲಿ ಒಂದು ಸ್ಲಾಟ್ ಇದೆ, ಅದು ಕೋರ್ಡ್ ಚಿಪ್ ಹಾಕಲಿರುವ ಸ್ಲಾಟ್. ಈಗ ನಾವು ಬ್ಲಡ್ ಸ್ಯಾಂಪಲ್ ತಗೊಳ್ಳಲು ಲ್ಯಾನ್ಸಿಂಗ್ ಡಿವೈಸನ್ನು ಲೋಡ್ ಮಾಡ್ಕೋಬೇಕು. ಇದೀಗ ನಿಮಗೆ ಲ್ಯಾನ್ಸಿಂಗ್ ಡಿವೈಸ್ ಕಾಣಿಸ್ತಾ ಇದೆ. ಇದರಲ್ಲಿ ತುದಿಯಲ್ಲಿ ಒಂದು ಕ್ಯಾಪ್ ಇರುತ್ತದೆ. ಇದನ್ನು ಈ ರೀತಿ ತಿರುಗಿಸಿದರೆ ಕ್ಯಾಪ್ ಓಪನ್ ಆಗುತ್ತದೆ. ಇಲ್ಲಿ ನಾವು ಲ್ಯಾನ್ಸಿಂಗ್ ಲ್ಯಾನ್ಸೆಟ್ ಅನ್ನು ಹಾಕೋಬೇಕು. ಸೊ ಇದು ಲ್ಯಾನ್ಸೆಟ್. ಇದನ್ನು ಲ್ಯಾನ್ಸಿಂಗ್ ಡಿವೈಸ್ನಲ್ಲಿ ಈ ರೀತಿ ಕೂರಿಸಿ ನಂತರ ಲ್ಯಾನ್ಸೆಟ್ನ ಕ್ಯಾಪನ್ನು ತೆಗೆಯಿರಿ. ತೆಗೆದ ಬಳಿಕ ಲ್ಯಾನ್ಸಿಂಗ್ ಡಿವೈಸ್ನ ಕ್ಯಾಪನ್ನು ಈ ರೀತಿ ಮುಚ್ಚಿ ಕ್ಲೋಸ್ ಮಾಡಿದ ನಂತರ ನಿಮಗಿಲ್ಲಿ ಆರೋ ಮಾರ್ಕ್ ಕಾಣಿಸುತ್ತದೆ. ಅದನ್ನು ಅಡ್ಜಸ್ಟ್ ಮಾಡಿಕೊಳ್ಳಬೇಕು. ಅಡ್ಜಸ್ಟ್ ಮಾಡಿಕೊಂಡ ನಂತರ ಹಿಂಬದಿಯಲ್ಲಿರುವ ಕ್ಯಾಪನ್ನು ಎಳೆಯಿರಿ. ಎಳೆದಾಗ ಒಂದು ಸೌಂಡ್ ಬರುತ್ತದೆ, ಇದರ ಅರ್ಥ ಲ್ಯಾನ್ಸೆಟ್ ಲೋಡ್ ಆಗಿದೆ ಎಂದು. ಈಗ ನಾವು ಇವರಿಗೆ HP ಟೆಸ್ಟನ್ನು ಮಾಡೋಣ. ಹಿಮೋಗ್ಲೋಬಿನೋಮೀಟರನ್ನು ತೆಗೆದುಕೊಳ್ಳಿ. ಮಧ್ಯದಲ್ಲಿರುವ ಪವರ್ ಬಟನನ್ನು ಆನ್ ಮಾಡಿ. ಒಂದು ಬೀಪ್ ಸೌಂಡ್ ಕೇಳಿಸುತ್ತೆ. ಈಗ ಕಂಟ್ರೋಲ್ ಸ್ಟ್ರಿಪ್ಸನ್ನು ತೆಗೆದುಕೊಳ್ಳಿ. ಕಂಟ್ರೋಲ್ ಸ್ಟ್ರಿಪ್ಸ್ನ ಮೇಲೆ ಕೆಂಪು ಬಣ್ಣದ ಆರೋ ಇರುತ್ತೆ, ಅದನ್ನು ಸ್ಲಾಟ್ನ ಒಳಗೆ ಈ ರೀತಿ ಹಾಕಿ. ಹಾಕಿದಾಗ ನಮಗೆ ಒಂದು ಕೋಡ್ ಕಾಣಲು ಸಿಗುತ್ತದೆ. ಆ ಕೋಡ್ ಸ್ಟ್ರಿಪ್ ಬಾಕ್ಸ್ನ ಮೇಲಿರುವ ಕೋಡ್ ಮ್ಯಾಚ್ ಆಗ್ತಿದೆಯಾ ಎಂದು ನೋಡಿಕೊಳ್ಳಿ. ಮ್ಯಾಚ್ ಆಗಿದೆ ಎಂದು ಖಚಿತಗೊಂಡ ಮೇಲೆ ಸ್ಟ್ರಿಪ್ಪನ್ನು ತೆಗೆಯಿರಿ. ನಂತರ ಟೆಸ್ಟ್ ಸ್ಟ್ರಿಪ್ಸನ್ನು ತೆಗೆದುಕೊಂಡು ಒಂದು ಟ್ರೆಸ್ ಸ್ಟ್ರಿಪ್ಸನ್ನು ತೆಗೆದುಕೊಳ್ಳಿ. ಈ ಸ್ಟ್ರಿಪ್ಪನ್ನು ಹಿಮೋಗ್ಲೋಬಿನೋಮೀಟರ್ನ ಸ್ಲಾಟ್ಗೆ ಹಾಕಬೇಕು. ಇಲ್ಲಿ ಕೂಡ ಒಂದು ಕೆಂಪು ಆರೋ ಇದೆ, ಆ ಆರೋ ಸ್ಲಾಟ್ನ ಒಳಗೆ ಹೋಗಬೇಕು. ಇಲ್ಲಿ ನಿಮಗೆ ಹಳದಿ ಬಣ್ಣದ ಗುರುತು ಕಾಣಿಸುತ್ತೆ, ಅಲ್ಲಿಗೆ ನಾವು ಬ್ಲಡ್ ಸ್ಯಾಂಪಲನ್ನು ಹಾಕಬೇಕು. ಈಗ ಡಿವೈಸ್ ರೆಡಿ ಆಗಿದೆ, ಬ್ಲಡ್ ಸ್ಯಾಂಪಲನ್ನು ತೆಗೆದುಕೊಳ್ಳೋಣ. ಮೊದಲಿಗೆ ಕಾಟನ್ ಸ್ವ್ಯಾಬ್. ವ್ಯಕ್ತಿಯ ಎಡಗೈಯನ್ನು ಕೇಳಿ. ಎಡಗೈಯ ಮಧ್ಯದ ಬೆರಳನ್ನು ಆಯ್ಕೆ ಮಾಡಿಕೊಳ್ಳಿ. ಇದನ್ನು ಕಾಟನ್ ಸ್ವ್ಯಾಬಿನಿಂದ ಕ್ಲೀನ್ ಮಾಡೋಣ. ಕ್ಲೀನ್ ಮಾಡಿರುವ ಜಾಗವನ್ನು ಆರಲು ಬಿಡಿ. ನಂತರ ಲ್ಯಾನ್ಸಿಂಗ್ ಡಿವೈಸನ್ನು ತೆಗೆದುಕೊಳ್ಳಿ. ಈಗಾಗಲೇ ನಾವು ಲ್ಯಾನ್ಸಿಂಗ್ ಡಿವೈಸನ್ನು ಲೋಡ್ ಮಾಡಿದ್ದೀವಿ. ಮಧ್ಯ ಬೆರಳನ್ನು ಈ ರೀತಿ ಒತ್ತಿ ಹಿಡಿಯಿರಿ ಹಾಗೂ ಲ್ಯಾನ್ಸಿಂಗ್ ಡಿವೈಸ್ನ ಮೂಲಕ ಚುಚ್ಚಿ. ಮೊದಲು ಬಂದಿರುವ ರಕ್ತದ ಸ್ಯಾಂಪಲನ್ನು ಸ್ವ್ಯಾಬ್ನಿಂದ ಒರೆಸಿ. ಇದು ಆರಿದ ನಂತರ ಮತ್ತೊಮ್ಮೆ ಬ್ಲಡ್ ಸ್ಯಾಂಪಲನ್ನು ಬಲವಾಗಿ ಒತ್ತಿದಾಗ ರಕ್ತ ಹೊರಬರುತ್ತದೆ. ಇವಾಗ ಪಿಪೆಟ್ನ ಮೂಲಕ ರಕ್ತವನ್ನು ಹೀರೋಣ. ರಕ್ತವನ್ನು ತೆಗೆದುಕೊಂಡ ಬಳಿಕ ಕಾಟನ್ ಸ್ವ್ಯಾಬನ್ನು ವ್ಯಕ್ತಿಗೆ ಕೊಡಿ. ಇವಾಗ ಹಿಮೋಗ್ಲೋಬಿನೋಮೀಟರನ್ನು ತೆಗೆದುಕೊಳ್ಳಿ ಹಾಗೂ ಪಿಪೆಟ್ನಲ್ಲಿರುವ ರಕ್ತವನ್ನು ಎಲ್ಲೋ ಸಿಂಬಲ್ ಇರುವಲ್ಲಿ ಪ್ರೆಸ್ ಮಾಡಿ. ಸ್ಯಾಂಪಲ್ ಸಂಪೂರ್ಣವಾಗಿ ಸ್ಟ್ರಿಪ್ನ ಒಳಗೆ ಹೋಗಿದೆ. ಕೆಲ ಸೆಕೆಂಡ್ಗಳಲ್ಲಿ ನಿಮಗೆ ರಿಸಲ್ಟ್ ಇದರಲ್ಲಿ ಕಾಣಲು ಸಿಗುತ್ತದೆ. HP ಟೆಸ್ಟ್ ಮಾಡಬೇಕಾದಾಗ ಗಮನಿಸಬೇಕಾದ ಅಂಶಗಳು. ಟೆಸ್ಟ್ ಸ್ಟ್ರಿಪ್ ಬಾಕ್ಸ್ ಓಪನ್ ಮಾಡಿದ ಡೇಟನ್ನು ಬರೆದಿಟ್ಟುಕೊಳ್ಳಿ. ಬರೆದಿಟ್ಟುಕೊಂಡ ಡೇಟ್ ಹಾಗೂ 3 ತಿಂಗಳೊಳಗೆ ಅದನ್ನು ಉಪಯೋಗಿಸಬೇಕು. ಅದೇ ರೀತಿ ಪಿಪೆಟನ್ನು ಬಳಸುವಾಗ ರಕ್ತದ ಸ್ಯಾಂಪಲನ್ನು ಒಂದೇ ಪಂಪ್ನಲ್ಲಿ ಎಳೆಯಬೇಕು. ಏರ್ ಬಬಲ್ ಅಥವಾ ಗಾಳಿ ಹೋಗದಿರುವ ಹಾಗೆ ನೋಡಿಕೊಳ್ಳಿ.
ಇದರಲ್ಲಿ ನಾನು ಬ್ಲಡ್ ಸ್ಯಾಂಪಲ್ ಪಡೆಯಲು ಲ್ಯಾನ್ಸಿಂಗ್ ಡಿವೈಸ್ ಬಳಸಿ ಪ್ರಿಕ್ ಮಾಡಿದ್ದೆ. ನೀವು ಕೇವಲ ಬೇಸಿಕ್ ಲ್ಯಾನ್ಸೆಟ್ ಒಂದನ್ನೇ ಕೂಡ ಬಳಸಬಹುದು. ಹೆಚ್ ಪಿ ಟೆಸ್ಟ್ ಮಾಡಿದ ಬಳಿಕ ಪುರುಷರಲ್ಲಿ 13 ಕಡಿಮೆ ಹಾಗೂ ಮಹಿಳೆಯರಲ್ಲಿ 12 ಕಡಿಮೆ ಬಂದರೆ ಅದು ರಕ್ತಹೀನತೆ ಅಥವಾ ಅನಿಮಿಯಾ ಎನ್ನುತ್ತಾರೆ. ಅವರು ವೈದ್ಯರ ಬಳಿ ಹೋಗಿ ಸಲಹೆಯನ್ನು ಪಡೆಯಬೇಕು. ಇದಿಷ್ಟಾಗಿತ್ತು ಹೆಚ್ ಪಿ ಟೆಸ್ಟ್ನ ಸರಳ ವಿಧಾನಗಳು. ನೀವು ಕೂಡ ಇದೇ ರೀತಿ ಹೆಚ್ ಪಿ ಟೆಸ್ಟನ್ನು ಮಾಡಿ ಫಲಿತಾಂಶವನ್ನು ವ್ಯಕ್ತಿಗೆ ತಿಳಿಸಬಹುದು. ಧನ್ಯವಾದಗಳು.